ನಾವೀಗ ಇರುವಂಥದ್ದು ತೊಕ್ಕೊಟ್ಟು ಜಂಕ್ಷನ್ ಬಳಿ ಇರುವಂಥದ್ದು. ಈಗಾಗಲೇ ಏನು ಸರ್ಕಾರ ರಾಜ್ಯ ಸರ್ಕಾರ ಏನು ಜನತಾ ಲಾಕು ಜನತಾ ಕರ್ಫ್ಯೂ ಅಂತಂದಿತ್ತು ಅದು ನಿಜವಾಗ್ಲೂ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಯಶಸ್ವಿಯನ್ನು ಕಾಣಲಿಲ್ಲ. ಹಾಗಾಗಿ ಏನು ನಮ್ಮ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಒಂದು ನಿರ್ಧಾರವನ್ನು ಮಾಡಿಕೊಂಡು ಈಗಾಗಲೇ ನಿವತ್ತಿನಿಂದ ಒಂದು ರೀತಿಯಲ್ಲಿ ಟಫ್ ರೂಲ್ಸನ್ನು ಜಾರಿ ಮಾಡಿರುವಂಥ ಗಮನಿಸ್ಬೋದು. ಈಗಾಗಲೇ ಇಲ್ಲಿ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಯಾಕೆಂದರೆ ಇಷ್ಟು ದಿನ ಆದರೂ ಕೂಡ ಇವತ್ತು 9ನೇ ದಿವಸ ಏನು ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಲಾಕ್ಡೌನ್ ಜನತಾ ಲಾಕ್ ಜನತಾ ಕರ್ಫ್ಯೂ ಅನ್ನು ತಂದು ಆದರೆ ಅದು ಎಲ್ಲೋ ಒಂದು ಮಟ್ಟಿಗೆ ಯಶಸ್ವಿ ಆಗಲಿಲ್ಲ. ಜನಗಳು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದು ಇದನ್ನು ಗಮನಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹೀಗೆ ನಿನ್ನೆ ಒಂದು ಸಭೆಯನ್ನು ನಡೆಸಿ ಖುದ್ದಾಗಿ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಶಾಸಕರು ಸಭೆಯನ್ನು ನಡೆಸಿ ಒಂದು ನಿರ್ಧಾರಕ್ಕೆ ಬಂದು ಯಾವುದೇ ಎಂಡ್ ಡೇಟ್ ಅನ್ನು ಕೊಡದೆ ಇವತ್ತಿನಿಂದ ಟಫ್ ರೂಲ್ಸನ್ನು ಜಾರಿ ಮಾಡಿರುವಂಥದ್ದು. ಪೊಲೀಸರಿಗೆ ಕೂಡ ಒಂದು ರೀತಿಯಲ್ಲಿ ಏನು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ವಾಹನಗಳು ಏನು ಬೇಕಾಬಿಟ್ಟಿಯಾಗಿ ವಾಹನಗಳು ಸುತ್ತಾಡ್ತಾ ಇದೆ ಆ ವಾಹನಗಳನ್ನು ಸೀಸ್ ಮಾಡುವಂಥದ್ದು ಮತ್ತು ಏನು 7 ತಿಂಗಳು ಯಾವುದೇ ವಾಹನಗಳನ್ನು ಬಿಡುವಂತಿಲ್ಲ. ಸೀಸ್ ಮಾಡಿ 7 ತಿಂಗಳು ಯಾವುದೇ ವಾಹನಗಳನ್ನು ಬಿಡುವಂತಿಲ್ಲ. ಈ ರೀತಿಯಲ್ಲಿ ಒಂದು ಟಫ್ ರೂಲ್ಸ್ಗೆ ನಿರ್ಧಾರ ಮಾಡಿ ಗಮನಿಸ್ಬೋದು. ಈಗ ತೊಕ್ಕೊಟ್ಟು ಜಂಕ್ಷನ್ ಬಳಿ ಈಗ ಎಲ್ಲ ವಾಹನಗಳನ್ನು ಬೇಕಾಬಿಟ್ಟಿಯಾಗಿ ಸುತ್ತಾಡ್ತಾ ಇರುವಂತಹ ಎಲ್ಲ ವಾಹನಗಳನ್ನು ಕೂಡ ಈಗಾಗಲೇ ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಬೇಕಾಬಿಟ್ಟಿಯಾಗಿ ಸುತ್ತಾಡ್ತಾ ಇರುವಂಥ ವಾಹನಗಳನ್ನು ಈಗಾಗಲೇ ಪೊಲೀಸರು ಕೂಡ ಸೀಸ್ ಮಾಡ್ತಾ ಇರುವಂಥದ್ದು. ಇನ್ನು ಈ ಒಂದು ರೂಲ್ಸ್ನಿಂದ ಏನು ಕೆಲವೊಂದು ಕಡೆ ಈಗಾಗಲೇ ಪೊಲೀಸರು ಕೆಲವೊಂದು ಚೆಕ್ ಪೋಸ್ಟ್ಗಳಲ್ಲಿ ಈಗಾಗಲೇ ಎಚ್ಚೆತ್ತುಕೊಂಡು ಇದೀಗ ಉತ್ತಮ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿರುವ ಅಂತ ಕಂಡುಬರ್ತಾ ಇದೆ. ಜನಗಳು ಒಂದು ರೀತಿಯಲ್ಲಿ ಟಫ್ ರೂಲ್ಸ್ ಇದ್ದರೂ ಕೂಡ ಏನು ಇವತ್ತೇನು ರೂಲ್ಸ್ ಜಿಲ್ಲೆಗೆ ಸಹ ಏನು ಜಿಲ್ಲೆಗೇನು ರೂಲ್ಸ್ ಬಂದಿದೆ ಆ ರೂಲ್ಸನ್ನು ಫಾಲೋ ಮಾಡದೆ ನಿನ್ನೆ ಜಿಲ್ಲಾಡಳಿತ ಸಭೆಯನ್ನು ನಡೆಸಿ ಒಂದು ಟಫ್ ರೂಲ್ಸನ್ನು ತಂದಿರುವಂಥದ್ದು. ಆ ರೂಲ್ಸ್ ಇವತ್ತಿನಿಂದ ಫಾಲೋ ಆಗ್ತಾ ಇದೆ, ಇವತ್ತಿನಿಂದ ಪ್ರಾರಂಭ ಆಗ್ತಾ ಇರೋದು. ಎಚ್ಚೆತ್ತುಕೊಂಡಂತಹ ಪೊಲೀಸ್ ಇಲಾಖೆ ಈಗಾಗಲೇ ಏನು ತೊಕ್ಕೂರು ಜಂಕ್ಷನ್ ಬಳಿ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಬೇಕಾಬಿಟ್ಟಿಯಾಗಿ ಸುತ್ತಾಡ್ತಾ ಇರುವಂಥ ವಾಹನಗಳನ್ನು ಸೀಸ್ ಮಾಡಲಾಗುತ್ತೆ. ಹೀಗಾಗಿ ಪ್ರತಿಯೊಂದು ಕಡೆಗಳಲ್ಲಿ ಮಂಗಳೂರಿನ ಹಲವಾರು ಕಡೆ ಈಗಾಗಲೇ ಚೆಕ್ ಪೋಸ್ಟ್ಗಳನ್ನು ಹಾಕಿ ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಪ್ರೇಟ್ ಆದಂಥ ಏನು ರೂಲ್ಸ್ ಬಂದಿದೆ ಅದನ್ನೆಲ್ಲರೂ ಕೂಡ ಜನಗಳು ಫಾಲೋ ಮಾಡಬೇಕಾಗುತ್ತೆ. ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಒಂದು ರೀತಿಯಲ್ಲಿ ಏನು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆಗೆ ಅವಕಾಶ ಕೊಟ್ಟಿರುವಂಥದ್ದು. 10 ಗಂಟೆಯ ಒಳಗಾಗಿ ಎಲ್ಲ ಏನು ವ್ಯಾಪಾರಸ್ಥರು ಇರ್ಬೋದು ಅಥವಾ ಎಲ್ಲರೂ ಕೂಡ ಅವರ ದಿನಸಿ ಪದಾರ್ಥಗಳನ್ನು ಖರೀದಿ ಮಾಡಿಕೊಂಡು 10 ಗಂಟೆ ಒಳಗಾಗಿ ಮನೆ ಸೇರುವಂಥ ಒಂದು ರೂಲ್ಸ್ ಬಂದಿರುವಂಥ. ಹಾಗಾಗಿ ಇವತ್ತಿನಿಂದ ಈ ರೂಲ್ಸ್ ಫಾಲೋ ಆಗ್ತಾ ಇದೆ. ಕ್ಯಾಮ್ರಾಮ್ಯಾನ್ ರಾಜ್ ಜೊತೆ ಸಂತೋಷ್ ಬೆಂಕಿ, ಚಾನೆಲ್ 9, ಮಂಗಳೂರು.